ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಫಾಸ್ಟಾಗಿ ಮಾಡ್ಬೋದು ನೀವು ಈ ಪಲಾವ್ನ ವೀಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಾನು ಈ ಪಲಾವ್ ಮಾಡೋದಕ್ಕೆ ಫಸ್ಟು ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟು ಒಂದು ಈರುಳ್ಳಿನ ಈ ಥರ ಉದ್ದದ್ದು ಕಟ್ ಮಾಡಿ ಹುರಿಯೋದಕ್ಕೆ ಇದ್ದೀನಿ ಫ್ರೈ ಮಾಡ್ಕೋಬೇಕು ನಾವು ಈ ಈರುಳ್ಳಿನ ಫಸ್ಟು ನೋಡಿ ಈ ಥರ ಫ್ರೈ ಮಾಡಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನಾನು ಈಗ ಏನು ಮಾಡ್ತಾಯಿದ್ದೀನಲ್ಲ ಇದನ್ನು ನೀವು ಒಂದು ಎಂಟು ಜನಕ್ಕೆ ಸರ್ವ್ ಮಾಡ್ಬೋದು ಎಂಟರಿಂದ ಹತ್ತು ಜನಕ್ಕೆ ಒಂದು ಟೈಮ್ಗೆ ಸರ್ವ್ ಮಾಡ್ಬೋದು ನೋಡಿ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ನಾನು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತು ಪೀಸಸ್ ಇದೆ ಶುಂಠಿ ಪೀಸಸ್ ಇದು ಚಿಕ್ಕ ಚಿಕ್ಕದು ಮತ್ತು ಒಂದು ಬೆಳ್ಳುಳ್ಳಿ ಇದ್ದೀನಿ ಸಿಪ್ಪೆ ತೆಗೆದಿರೋದು ಮತ್ತು ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಈ ಥರ ಮುರಿದ್ಬಿಟ್ಟು ಹಾಕಿ ಈ ಥರ ಮಾಡೋದ್ರಿಂದ ನಿಮಗೆ ಎಣ್ಣೆಲಿ ಫ್ರೈ ಮಾಡ್ತಿರ್ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಸಿಡಿಯೋದಿಲ್ಲ ಇಲ್ಲಾಂದರೆ ಅದು ಸಿಡಿದ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮುರಿದು ಮುರಿದು ಹಾಕ್ಬಿಡಿ ಎಲ್ಲ ಖಾರ ನೋಡಿ ಹಾಕಿ ನೀವು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿನಾದರೂ ಯೂಸ್ ಮಾಡ್ಕೋಬೋದು ಅಚ್ಚು ಖಾರದ ಪುಡಿ ಇರುತ್ತಲ್ಲ ಅದನ್ನಾದರೂ ಹಾಕ್ಬೋದು ಕೊನೆಗೆ ಒಗ್ಗರಣೆಲಿ ಹಾಕಬೇಕಾಗತ್ತೆ ನೋಡಿ ಒಂದು ಐದು ಲವಂಗ ಏಲಕ್ ಲವಂಗ ಹಾಕಿದ್ದೀನಿ ಒಂದು ಏಲಕ್ಕಿ ಹಾಕಿದ್ದೀನಿ ಮತ್ತು ಒಂದು ಮೂರು ಪೀಸಸ್ಸು ಚಕ್ಕೆ ಹಾಕಿದ್ದೀನಿ ಇದಕ್ಕೆ ನಾನು ಯಾವುದೇ ಮಸಾಲ ಪೌಡರು ಅದಿರುತ್ತಲ್ಲ ಅದೇನೂ ಹಾಕಲ್ಲ ಬರೀ ಇಷ್ಟೇ ನಾನೇನು ಹುರಿದು ಮಾಡ್ತೀನಲ್ಲ ಅಷ್ಟೇ ಒಂದು ಆರು ಮೆಣಸು ಕಾಳುಗಳು ಹಾಕಿದ್ದೀನಿ ಮೆಣಸಿನ ಕಾಳು ಇದು ಮೊಗ್ಗಿ ಇರುತ್ತಲ್ಲ ಎರಡು ಹಾಕಿದ್ದೀನಿ ಮತ್ತು ಇದು ಸ್ಟಾರ್ ಹೂವಾದ ಎರಡು ಪೀಸ್ ಹಾಕಿದ್ದೀನಿ ಅಷ್ಟೇ ನಾನು ಇವಾಗ ಇದನ್ನು ಮತ್ತೆ ಫ್ರೈ ಮಾಡಬೇಕು ನೋಡಿ ಒಂದು ಸ್ಪೂನಷ್ಟು ಸೋಂಪಿದೆ ಇದು ಸೋಂಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಪಲಾವ್ದು ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಸೋಂಪು ಸ್ಕಿಪ್ ಮಾಡಬೇಡಿ ಸೋಂಪು ಸೋಂಪು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಪಲಾವ್ದು ಇದಿಷ್ಟು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ನೋಡಿ ಒಂದು ಇಡಿಯಷ್ಟಿದೆ ಪುದೀನ ಸೊಪ್ಪು ಬಿಡಿಸಿಟ್ಕೊಂಡಿರೋದು ಒಂದು ಕಟ್ಟಷ್ಟು ತೊಗೊಂಡಿದ್ದೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೀಟಾಗಿ ಸೋಸಿ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಹಾಕಬೇಕು ಇವಾಗ ಇದನ್ನು ಫ್ರೈ ಮಾಡಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೂ ಇದಿಷ್ಟು ಹಾಕಿ ಮತ್ತೆ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ನೋಡಿ ಇದು ಇವಾಗ ಫ್ರೈ ಆಗಿದೆ ಎಲ್ಲದೂ ಈ ಥರ ಫ್ರೈ ಆದರೆ ಸಾಕು ಇವಾಗ ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡಬೇಕಾಗತ್ತೆ ನಾವು ನೋಡಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟಿದೆ ಕೊತ್ತಂಬರಿ ಕಾಳಿದು ಇದು ಫ್ರೈ ಮಾಡಿಕೊಳ್ಳಿ ಎಲ್ಲದನ್ನು ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಕೊಬ್ಬರಿ ಪೀಸಸ್ ಇದೆ ಹಸಿ ಕೊಬ್ಬರಿನೇ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಸಿಕಾಯಿ ಒಂದು ಇಪ್ಪತ್ತು ಪೀಸಸ್ ಹಾಕಿದ್ದೀನಿ ನಾನು ತುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಇಪ್ಪತ್ತು ಪೀಸನ್ನಷ್ಟು ಹಾಕಿದ್ದೀನಿ ಗಿತ್ತ ನೀಟಾಗಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಬೇಕಾಗುತ್ತೆ ಇವಾಗ ನಾನು ಪಲಾವ್ಗೆ ಒಗ್ಗರಣೆ ಹಾಕ್ತೀನಿ ನೋಡಿ ಇವಾಗ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಬೇಡ ಅಂದರೆ ನೀವು ಕುಕ್ಕಿಂಗ್ ಆಯಿಲ್ ಏನಿರುತ್ತಲ್ಲ ಅದನ್ನೇ ಹಾಕ್ಬೋದು ಅಥವಾ ಬರೀ ತುಪ್ಪದಲ್ಲಿಯೂ ಮಾಡ್ಬೋದು ಒಂದೆರಡು ಸ್ಪೂನ್ ತುಪ್ಪ ಒಂದು ಮೂರು ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಬೇಕಾಗುತ್ತೆ ಆಯಿಲು ಅದಕ್ಕೆ ಇಷ್ಟು ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೂರು ಪಲಾವ್ ಎಲೆ ಹಾಕಿದ್ದೀನಿ ಪಲಾವ್ ಎಲೆನ ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ಟೈಮಲ್ಲಿ ಈರುಳ್ಳಿ ಹಾಕಬೇಕು ನೋಡಿ ತಣ್ಣಗಿದ್ದಾಗ ಹಾಕೋದಕ್ಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಮತ್ತು ಈರುಳ್ಳಿ ಬೇಗ ಫ್ರೈ ಆಗೋಲ್ಲ ಚೆನ್ನಾಗಿ ಕಾಸಿಬಿಟ್ಟು ಎಣ್ಣೆನ ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಫ್ಲ ಫ್ರೈ ಮಾಡಿ ಚೆನ್ನಾಗಿ ನೋಡಿ ಈ ಥರ ಫ್ರೈ ಆಗಲಿ ಒಂದು ಎರಡು ಮೂರು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ನೀವು ಇದು ಫ್ರೈ ಆಗೋ ಅಷ್ಟರಲ್ಲಿ ತರಕಾರಿ ನೀವೇನಾರು ಹಾಕೋದಾದರೆ ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಕಟ್ ಮಾಡ್ಕೊಬೋದು ಬೇಗ ಬೇಗನೇ ಆಗುತ್ತೆ ನೋಡಿ ಇದು ಇವಾಗ ಎಣ್ಣೆ ಕಾದಿದೆಯಲ್ಲ ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಒಂದು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಇದು ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆಯಲ್ಲಿ ಹಾಕದೆ ಫ್ರೈ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಂದು ಅರ್ಧರ್ಧ ಅರ್ಧ ಅರ್ಧ ಇಡಿಯಷ್ಟಿದೆ ಇದು ಇವಾಗಿದು ಫ್ರೈ ಮಾಡಿ ನೀಟಾಗಿ ಈರುಳ್ಳಿ ಬ್ರೌನ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕಾಗುತ್ತೆ ನೀವು ಈ ಪಲಾವ್ ಮಾಡೋದಕ್ಕೆ ಇಷ್ಟು ಫ್ರೈ ಮಾಡಿದ್ದೀನಿ ಇವಾಗ ಈರುಳ್ಳಿನ ನೋಡಿ ಇಷ್ಟು ಫ್ರೈ ಆಗಬೇಕು ಈ ಥರ ಫ್ರೈ ಮಾಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಐ ಫ್ಲೇಮಲ್ಲಿ ಹೆಂಗಾರು ಫ್ರೈ ಮಾಡ್ಬೋದು ನಾನು ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹುರಿದು ಅದು ಮಸಾಲ ಅಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸಣ್ಣದಾಗಿ ರುಬ್ಕೊಂಬಂದು ನೋಡಿ ತರಕಾರಿ ನಾನು ಕ್ಯಾ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಕ್ಯಾರೆಟು ಕ್ಯಾಪ್ಸಿಕಮು ಇದಿಷ್ಟು ಹಾಕ್ತೀನಿ ನಾನು ಒಂದು ಕ್ಯಾಪ್ಸಿಕಮ್ಮು ಎರಡು ಕ್ಯಾರೆಟು ಎರಡು ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸು ಒಂದು ನೂರು ಗ್ರಾಮಷ್ಟು ಬೀನ್ಸ್ ಇದೆ ಅಷ್ಟೆ ನೀವು ಬೇರೆ ಯಾವುದಾದ್ರು ತರಕಾರಿ ಬೇಕೆಂದರೆ ಆ್ಯಡ್ ಮಾಡ್ಬೋದು ಇಲ್ಲಿ ಚೆನ್ನಾಗಾಗುತ್ತೆ ಪಲಾವ್ಗೆ ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಈಗ ತರಕಾರಿನೂ ಎಣ್ಣೆಲಿ ಫ್ರೈ ಆಗುತ್ತೆ ನಮಗೆ ಒಂದು ಐದು ನಿಮಿಷ ತರಕಾರಿನೂ ಎಣ್ಣೆಲಿ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಏಕೆಂದರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಈ ಸ್ಟೇಜಲ್ಲಿ ಹಾಕಿದ್ರೆ ಅಂತ ಉಪ್ಪಾಕಿ ಮತ್ತೆ ಫ್ರೈ ಮಾಡಿ ಒಂದೆರಡು ಮೂರು ನಿಮಿಷ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರಿ ಗ್ಯಾಸನ್ನು ನೀವೇನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿ ಬೇರೆ ತುಂಬ ಹೆಲ್ದಿ ರೆಸಿಪೀಸ್ ಇದೆ ಎಲ್ಲದನ್ನು ನೋಡಿ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದ್ದಾಗೆ ಸೇರಿಸ್ಬೇಕು ಮಸಾಲೂ ಸ್ವಲ್ಪ ಹುರಿಬೇಕಾಗುತ್ತೆ ನಾವು ಎಲ್ಲದನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಇಷ್ಟು ಮಸಾಲ ಆಗಿ ಆಗಿದೆ ಇದು ರುಬ್ಬಿರೋದು ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಲೋಟದಷ್ಟು ನೀರಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಫ್ರೈ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡೋಣ ಇದನ್ನು ನಾವು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ನೀವು ನೋಡ್ಬೋದು ನಾನು ಯಾವುದೇ ಕಲರ್ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಚೆನ್ನಾಗಿ ಕಲರ್ ಬರ್ತಾ ಇದೆ ಇದು ಪಲಾವು ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮಸಾಲಾನ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಥರ ಕುದಿಲಿ ಇದು ಮಸಾಲ ನೋಡಿ ನಾನು ಮುಂಚೆನೇ ಒಂದು ಐದು ಬಟ್ಲದಷ್ಟು ಜಾಮೂನ್ ಬಟ್ಲಲ್ಲಿ ಐದು ಬಟ್ಲು ಅಕ್ಕಿನ ನೀರಲ್ಲಿ ತೊಳೆದು ಒನ್ ಅವರ್ ಮುಂಚೆ ನೆನೆಯದಕ್ಕೆ ಇಟ್ಟಿದ್ದೆ ಪಲಾವ್ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ನೆನೆಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಅದು ನಿಮಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋದು ಐದು ಬಟ್ಲು ಅಕ್ಕಿ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಸೋನಾ ಮಸೂರಿ ಅಥವಾ ಬಾಸುಮತಿ ರೈಸ್ ಹಾಕ್ತಾರೆ ಕೆಲವೊಬ್ರು ಅದನ್ನಾದರೂ ಯೂಸ್ ಮಾಡ್ಬೋದು ನೋಡಿ ನಾನಿಲ್ಲಿ ಕುಕ್ಕರ್ಗೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹೊಡಿಸ್ತಾ ಇಲ್ಲ ಆ ಥರ ಮಾಡೋದ್ರಿಂದ ಮಸಾಲೆ ಎಲ್ಲ ಮೇಲುಗಡೆ ಇರುತ್ತೆ ಕೆಳಗಡೆ ಪಲಾವ್ ಒಂಚೂರು ಮಸಾಲೆ ಇರೋಲ್ಲ ಕೆಳಗಡೆ ಪ್ಲೇನ್ ಇರುತ್ತೆ ಹಂಗೇ ಅದಕ್ಕೋಸ್ಕರ ನಾನು ವಿಷಲ್ ಓಡಿಸಲ್ಲ ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಪಲಾವ್ನ ನೋಡಿ ಈ ಥರ ಅಕ್ಕಿ ಎಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಅಕ್ಕಿನೂ ಫ್ರೈ ಆಗೋ ಥರ ಫ್ರೈ ಮಾಡಿ ಇವಾಗ ಇದಕ್ಕೆ ಆ ಕಡೆ ನಾನು ನೀರು ಕಾಯೋದಕ್ಕೆ ಇಟ್ಟಿರ್ತೀನಿ ಯಾವಾಗ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡ್ತೀನಲ್ಲ ಆವಾಗ ನೀರು ಕಾಯಿಸಕ್ಕೆ ಇಟ್ಟಿರ್ತೀನಿ ಇದಕ್ಕೆ ಒಂದು ಬಟ್ಲಕ್ಕೆ ಎರಡು ಬಟ್ಲದಷ್ಟು ನೀರು ಒಂದು ಅಕ್ಕಿ ಬಟ್ಲಕ್ಕೆ ಎರಡು ಬಟ್ಲ ನೀರು ಐದು ಬಟ್ಲಕ್ಕೆ ಹತ್ತು ಬಟ್ಲ ನೀರು ಹಾಕಿದ್ದೀನಿ ಒಂದು ಒಂದು ಬಟ್ಲ ನೀವು ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಬೋದು ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಪಲಾವು ಒಂದು ಅಥವಾ ಎರಡು ಬಟ್ಲು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಬೋದು ನೋಡಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಸಿರೋ ನೀರು ಹಾಕೋದ್ರಿಂದ ಬೇಗ ಕುದಿ ಬಂದ್ಬಿಡುತ್ತೆ ಪಲಾವು ಮತ್ತು ಬೇಗನೆ ಆಗುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ನೀರು ಕಾಸಿರೋದನ್ನು ತೆಗೆದುಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲಿಡ್ ಕ್ಲೋಸ್ ಮಾಡೋದು ಬೇಡ ಇದಕ್ಕೆ ವಿಜಲ್ ಹಾಕಿ ವಿಷಲ್ ಒಡ್ಸೋದು ಬೇಡ ಲಿಡ್ ಹಾಕ್ಬಿಟ್ಟು ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿ ಒಂದು ಲೋಟ ಇಟ್ಬಿಡ್ತೀನಿ ನಾನು ಅದ್ರ ಮೇಲೆ ನೋಡಿ ಇವಾಗ ಕುದೀತಾ ಇದೆ ಇದು ಒಂದು ಎರಡು ಮೂರು ಸಲ ಮಧ್ಯೆ ಮಧ್ಯೆ ಕೈ ಆಡಿಸ್ತಾಯಿರಿ ಇಲ್ಲಾಂದರೆ ಅದು ಮಸಾಲ ಎಲ್ಲ ಮೇಲುಗಡೆ ಇರುತ್ತೆ ಕೆಳಗಡೆ ಪಲಾವು ಚೆನ್ನಾಗಿ ಬೇ ಮಸಾಲ ಇಟ್ಕೊಂಡಿರಲ್ಲ ಅನ್ನ ನೋಡಿ ಗ್ಯಾಸ್ಕೆಟ್ ಹಾಕಿಲ್ಲ ಮತ್ತು ವಿಷಲು ಹಾಕಿಲ್ಲ ನಾನು ಒಂದು ಕಪ್ಪಾಕ್ತಾಯಿದ್ದೀನಿ ಈ ಥರಲಿಟ್ಟು ಕ್ಲೋಸ್ ಮಾಡಿ ಒಂದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಅದೆಷ್ಟೋ ತನಕ ಆಗುತ್ತೋ ಅನ್ನ ಬೇಯೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೊತ್ತು ಈ ಥರ ಮಧ್ಯೆ ಮಧ್ಯೆ ತೆಗೆದು ನೋಡಿಬಿಟ್ಟು ಮಿಕ್ಸ್ ಮಾಡ್ತಾಯಿರಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕು ಇದಕ್ಕೆ ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಬೇಯೋದಕ್ಕೆ ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿ ಇದೆ ಅನ್ನ ಅದಕ್ಕೆ ನಾನೇನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಪಲಾವ್ನ ಅಕ್ಕಿ ಎಲ್ಲ ಏನಾಗುತ್ತೆ ಬಿಡಿ ಬಿಡಿ ಒಂಥರ ಕಟ್ ಕಟ್ ಆದಂಗೆ ಆಗಿ ಅನ್ನ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸುಮ್ಮನೆ ನಿಧಾನಕ್ಕೆ ಮೇಲುಗಡೆ ಇದು ಮಾಡಿ ಅಷ್ಟೇ ಮಿಕ್ಸ್ ಮಾಡಿ ನೋಡಿ ಮತ್ತೆ ಇವಾಗ ನಾನು ಕ್ಯಾಪ್ ಹಾಕ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ ಇದನ್ನು ಅನ್ನನ ನೋಡಿ ಈಗ ಆಗಿದೆ ಪಲಾವು ನೋಡ್ಬೋದು ನೀವು ಎಲ್ಲ ಬೆಂದಿದೆ ಮತ್ತು ಮಸಾಲನೂ ಎಲ್ಲ ಕಡೆಗೂ ಹಿಡಿದಿದೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸ್ ಮಾಡಿ ನಾನು ತೋರಿಸೋದಕ್ಕೋಸ್ಕರ ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಬಿಸಿದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಈ ಟೈಮಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಮಸಾಲ ಎಲ್ಲ ಕಡೆ ಎಷ್ಟು ಇಟ್ಕೊಂಡಿದೆ ತರಕಾರಿನೂ ಎಲ್ಲ ಕಡೆ ಸೆಟ್ ಆಗಿರುತ್ತೆ ಮೇಲ್ಗಡೆನೇ ಕೂತಿರಲ್ಲ ವಿಜಲ್ ಓಡಿಸೋದ್ರಿಂದ ತರಕಾರಿ ಎಲ್ಲ ಮೇಲುಗಡೆ ಮಸಾಲ ಎಲ್ಲ ಮೇಲ್ಗಡೆ ಇರುತ್ತೆ ಕೆಳಗಡೆ ಇರೋದೇ ಇಲ್ಲ ಒಂದು ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಥ್ಯಾಂಕ್